ಓಂ ಶಾಂತಿ. ಮುರುಳಿ ದಿನಾಂಕ 22/3/2023. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ನಾವೀಗ ಸ್ಥಿತ ಆಗಬೇಕು. ಆತ್ಮ ಅಭಿಮಾನಿಯಾಗುವುದೇ ಬಹಳ ದೊಡ್ಡ ಗುರಿಯಾಗಿದೆ. ಆತ್ಮ ಅಭಿಮಾನಿಗಳಿಗೆ ಈಶ್ವರೀಯ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ. ಆತ್ಮ ಅಭಿಮಾನಿಗಳಿಗೆ ಪರಮಾತ್ಮ ತಂದೆಯ ಸ್ಮೃತಿಯನ್ನು ಬಿಟ್ಟು ಬೇರೆ ಯಾವ ವಿಚಾರವೂ ಮನಸ್ಸಿನಲ್ಲಿ ಬರುವುದಿಲ್ಲ. ಮತ್ತು ಆತ್ಮ ಅಭಿಮಾನಿಗಳಿಗೆ ಪರಮಧಾಮದ ಸ್ಮೃತಿಯನ್ನು ಬಿಟ್ಟು ಬೇರೆ ಯಾವ ವಿಚಾರವೂ ಮನಸ್ಸಿನಲ್ಲಿ ಬರುವುದಿಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಯಾವ ಒಂದು ಮಾತನ್ನು ಧಾರಣೆ ಮಾಡಿಕೊಂಡರೆ ಭವಿಷ್ಯದ 21 ಜನ್ಮಕ್ಕೋಸ್ಕರ ಪುಣ್ಯದ ಖಾತೆ ಜಮಾ ಆಗುತ್ತದೆ? ಉತ್ತರ, ಶ್ರೀಮತದಂತೆ ನಡೆದು ಸ್ವಯಂನ ಮೇಲೆ ಸ್ವಯಂ ಉಪಕಾರವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಮೇಲೂ ಉಪಕಾರವನ್ನು ಮಾಡಬೇಕು. ಯಾರು ಸಂಪೂರ್ಣ ಆತ್ಮ ಅಭಿಮಾನಿಯಾಗಿರುತ್ತಾರೋ ಅವರೇ ಉಪಕಾರವನ್ನು ಮಾಡಲು ಸಾಧ್ಯ. ಯಾರ ಬುದ್ಧಿ ಶುದ್ಧ ಬುದ್ಧಿಯಾಗಿರುತ್ತದೆಯೋ ಅವರೇ ಉಪಕಾರವನ್ನು ಮಾಡಲು ಸಾಧ್ಯ. ದೇಹಾಭಿಮಾನಕ್ಕೆ ವಶ ಆದರೆ ನಮ್ಮ ಮೂಲಕ ಅಪಕಾರ ಆಗಿಬಿಡುತ್ತದೆ. ನಾವು ದೇಹಾಭಿಮಾನಕ್ಕೆ ವಶ ಆದರೆ ನಾವು ಸಂಪಾದನೆ ಮಾಡಿಕೊಂಡಿರುವ ಪುಣ್ಯದ ಖಾತೆ ಸಮಾಪ್ತಿಯಾಗಿ ಬಿಡುತ್ತದೆ. ಆಗ ನಮಗೆ ಬಹಳಷ್ಟು ನಷ್ಟ ಆಗುತ್ತದೆ. ಕ್ರೋಧದ ಭೂತ ಕೂಡ ಅಪಕಾರವನ್ನು ಮಾಡಿಸುತ್ತದೆ. ಆದ್ದರಿಂದ ಸ್ವಯಂನ ಸ್ವಭಾವವನ್ನು ಬಹಳಷ್ಟು ಮಧುರ ಸ್ವಭಾವವನ್ನಾಗಿ ಮಾಡಿಕೊಳ್ಳಬೇಕು. ಇಂದಿನ ಗೀತೆಯಾಗಿದೆ, ಇಂದು ಯಾರು ಬಂದರೂ ಬೆಳಗ್ಗೆ ಬೆಳಗ್ಗೆ ನನ್ನ ಮನಸ್ಸಿನ ಬಾಗಿಲಿಗೆ ಓಂ ಶಾಂತಿ. ಯಾವಾಗ ಪರಮಾತ್ಮ ತಂದೆ ಬಂದು ಜೀವಾತ್ಮರ ಜೊತೆಗೆ ಮಿಲನವನ್ನು ಮಾಡುತ್ತಾರೋ ಆಗ ಜೀವಾತ್ಮರು ತಮ್ಮ ಜೀವನವನ್ನೇ ಮರೆತು ಬಿಡುತ್ತಾರೆ. ನಾನು ಆತ್ಮ ಆಗಿದ್ದೇನೆ, ನಾನು ಪರಂಪಿತಾ ಪರಮಾತ್ಮ ತಂದೆಗೆ ಸಂತಾನ ಆಗಿದ್ದೇನೆ ಅನ್ನುವ ಮಾತಿನ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ. ಈ ಸಮಯದಲ್ಲಿ ನಾವು ಈ ಜಗತ್ತಿನಲ್ಲಿ ಏನೆಲ್ಲವನ್ನು ನೋಡುತ್ತಿದ್ದೇವೆ, ಈ ದೇಹ ಸಹಿತ ದೇಹದ ಸರ್ವ ಸಂಬಂಧದ ನೆನಪಿನಿಂದ ನಾವೀಗ ದೂರ ಆಗಬೇಕು. ನಾವೀಗ ಈ ದೇಹವನ್ನು ನೆನಪು ಮಾಡಬಾರದು, ದೇಹದ ಸಂಬಂಧಗಳನ್ನು ಕೂಡ ನೆನಪು ಮಾಡಬಾರದು. ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಈ ಜಗತ್ತಿನಲ್ಲಿ ಈ ಸಮಯದಲ್ಲಿ ಏನಾಗುತ್ತಿದೆ ಎಂದು ನಿಮಗೆ ಆಶ್ಚರ್ಯ ಆಗುತ್ತದೆ. ಬ್ರಹ್ಮನ ಅಂಧಕಾರದ ರಾತ್ರಿ ಈಗ ಪೂರ್ಣ ಆಗಿ ಹಗಲು ಬರುತ್ತಾ ಇದೆ. ದೇಹ ಸಹಿತ ದೇಹದ ಎಷ್ಟೆಲ್ಲಾ ಸಂಬಂಧ ಇದೆಯೋ ಆ ಎಲ್ಲಾ ಸಂಬಂಧದಿಂದ ಈಗ ಬುದ್ಧಿಯೋಗ ಕಟ್ಟಾಗಿದೆ. ಈಗ ನಮ್ಮ ಜೀವನದಲ್ಲಿ ಏನಾಗುತ್ತಿದೆ ಎಂದು ನಮಗೆ ಆಶ್ಚರ್ಯ ಆಗುತ್ತಿದೆ. ಈ ಹಳೆಯ ಜಗತ್ತು ಈಗ ನಮಗೆ ಕಾಣಿಸುತ್ತಿಲ್ಲ, ಕೇವಲ ಪರಮಾತ್ಮ ತಂದೆ ಮಾತ್ರ ಕಾಣಿಸುತ್ತಿದ್ದಾರೆ ಮತ್ತು ಪರಮಧಾಮ ಮಾತ್ರ ಕಾಣಿಸುತ್ತಿದೆ. ಇದು ಅದ್ಭುತವಾದ ಮಾತಾಗಿದೆ. ಆದರೆ ಪರಮಾತ್ಮ ತಂದೆಯನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ, ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡದೇ ಇರುವ ಕಾರಣ ದೇಹಾಭಿಮಾನ ಸಂಪೂರ್ಣವಾಗಿ ಸಮಾಪ್ತಿಯಾಗುವುದೇ ಇಲ್ಲ. ಯಾರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೋ ಅವರಿಗೆ ಕೋತಿಯ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ. ಯಾವಾಗ ನೀವು ಆತ್ಮ ಅಭಿಮಾನಿಯಾಗುತ್ತೀರೋ ಆಗ ಈಶ್ವರನ ಸಂಪ್ರದಾಯದವರು ಎಂದು ಹೇಳಿಸಿಕೊಳ್ಳುತ್ತೀರಾ? ಕೋತಿಯ ಸಂಪ್ರದಾಯಕ್ಕೆ ನಾರದನ ಉದಾಹರಣೆಯನ್ನು ನೀಡಲಾಗುತ್ತದೆ. ಕೋತಿಯ ಸಂಪ್ರದಾಯಕ್ಕೆ ನಾರದನ ರೂಪದ ಉದಾಹರಣೆಯನ್ನು ನೀಡಲಾಗುತ್ತದೆ. ನಾರದ ಭಕ್ತ ಆಗಿದ್ದರು, ನಾರದ ತಂಬೂರಿಯನ್ನು ಬಾರಿಸುತ್ತಿದ್ದರು. ಪರಮಾತ್ಮ ತಂದೆ ನಾರದನಿಗೆ ಹೇಳುತ್ತಾರೆ, ನಿನ್ನ ಮುಖವನ್ನು ನೋಡಿಕೋ, ನೀನು ಕೋತಿಯ ಸಂಪ್ರದಾಯ ಆಗಿದ್ದೀಯಾ ಎಂದು. ಪರಮಾತ್ಮ ತಂದೆ ತೋರಿಸುತ್ತಾರೆ, ನೋಡಿ ನೀವೆಲ್ಲರೂ ಕೋತಿಯ ಸಂಪ್ರದಾಯದವರಾಗಿದ್ದೀರಾ. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಮಕ್ಕಳಿಗೆ ಬಹಳ ಕಷ್ಟ ಎಂದು ಅನುಭವ ಆಗುತ್ತದೆ. ಆತ್ಮ ಅಭಿಮಾನಿ ಆಗುವ ಗುರಿ ಬಹಳ ದೊಡ್ಡ ಗುರಿಯಾಗಿದೆ. ಬಲೇ ಮಕ್ಕಳು ಪವಿತ್ರರಾಗುತ್ತಾರೆ. ಮನುಷ್ಯರಲ್ಲಿ ಒಳ್ಳೆಯ ಮನುಷ್ಯರು ಇರುತ್ತಾರೆ, ಕೆಟ್ಟ ಮನುಷ್ಯರು ಇರುತ್ತಾರೆ. ಈಗ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ, ಕಾಡಿನಲ್ಲಿದ್ದು ಅವರು ಪವಿತ್ರರಾಗುತ್ತಾರೆ. ಯಾರು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುವುದಿಲ್ಲವೋ ಅವರು ಗೃಹಸ್ಥಿಗಳಾಗಿದ್ದಾರೆ. ಮನೆಯಲ್ಲಿರುವಂತಹ ಗೃಹಸ್ಥಿಗಳು ಹೋಗಿ ಕಾಡಿನಲ್ಲಿರುವ ಸನ್ಯಾಸಿಗಳನ್ನು ತಮ್ಮ ಗುರುವನ್ನಾಗಿ ಮಾಡಿಕೊಳ್ಳುತ್ತಾರೆ. ಈ ಕಲಿಯುಗಿ ಜಗತ್ತಿನಲ್ಲಿ ಎಲ್ಲಾ ಮನುಷ್ಯರು ನಾಸ್ತಿಕರಾಗಿದ್ದಾರೆ, ಎಲ್ಲರೂ ಅನಾಥರಾಗಿದ್ದಾರೆ. ಹೇ ಭಗವಂತ, ಹೇ ಪರಂಪಿತ ಪರಮಾತ್ಮ ಎಂದು ಕೂಗಿ ಕರೆಯುತ್ತಾರೆ. ಆದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಯಾರಾಗಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾ ಕರೆಯುತ್ತಾ ಸುಸ್ತಾಗಿ ಬಿಟ್ಟಿದ್ದಾರೆ. ಪುನಃ ಹೇಳುತ್ತಾರೆ, ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಎಂದು. ಈಶ್ವರನ ಭಕ್ತಿಯನ್ನು ಮಾಡುತ್ತಾರೆ, ಆದರೆ ಈಶ್ವರ ತಂದೆಯ ಬಗ್ಗೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ, ಭಗವಾನ್ ವಾಚ್ ಆಗಿದೆ. ಭಗವದ್ಗೀತೆಯಲ್ಲಿ ಭಗವಾನ್ ವಾಚ್ ಇದೆ. ಈ ಸಮಯದ ಜನ ಅಸುರಿ ಸಂಪ್ರದಾಯದವರಾಗಿದ್ದಾರೆ ಎಂದು ಗೀತೆಯಲ್ಲಿ ಭಗವಾನ್ ವಾಚ್ ಇದೆ. ಭಗವಂತ ತಂದೆ ನೀವು ಕೋತಿಯ ಸಮಾನ ಆಗಿದ್ದೀರಾ ಎಂದು ಏಕೆ ಹೇಳುತ್ತಾರೆ?
ನೀವೀಗ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಿ. ಭಗವಂತ ತಂದೆಯ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ. ಭಗವಂತ ತಂದೆಯನ್ನು ಎಲ್ಲರೂ ಹುಡುಕುತ್ತಿದ್ದಾರೆ. ಆದ್ದರಿಂದ ಮನುಷ್ಯರಿಗೆ ಭಗವಂತ ತಂದೆ ಸಿಗಲೇಬೇಕು. ಮನುಷ್ಯರು ಹುಡುಕಿದರೂ ಕೂಡ ಪರಮಾತ್ಮ ತಂದೆ ಮನುಷ್ಯರಿಗೆ ಸಿಗುತ್ತಿಲ್ಲ. ಯಾವಾಗ ಭಗವಂತ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ಅವರು ತಮ್ಮ ಪರಿಚಯವನ್ನು ನೀಡುತ್ತಾರೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆಯ ಸಂಪೂರ್ಣ ಪರಿಚಯ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ರುದ್ರ ಆಗಿದ್ದೇನೆ. ರುದ್ರನಾದ ನಾನು ಈ ರುದ್ರಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದೇನೆ. ಶ್ರೀಕೃಷ್ಣ ಈ ಯಜ್ಞವನ್ನು ರಚನೆ ಮಾಡಿದರು ಎಂದು ನೀವು ಹೇಳಿದರೆ, ಶ್ರೀಕೃಷ್ಣ ನಿಮಗೆ ರಾಜಯೋಗವನ್ನು ಕಲಿಸಬೇಕಿತ್ತು. ಆದರೆ ಕೃಷ್ಣ ರಾಜಯೋಗವನ್ನು ಕಲಿಸುವುದಿಲ್ಲ. ಶ್ರೀಕೃಷ್ಣ ಜ್ಞಾನ ಯಜ್ಞ ಅನ್ನುವುದು ಎಲ್ಲೂ ಇಲ್ಲ. ಶ್ರೀಕೃಷ್ಣ ಜ್ಞಾನ ಯಜ್ಞ ಎಂದು ಕರೆಯಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಕಬ್ಬಿಣದ ಜಗತ್ತಿನಲ್ಲಿ ಇದ್ದಾರೆ. ಅಂದರೆ ಎಲ್ಲರೂ ಕಬ್ಬಿಣದ ಸಮಾನ ಆಗಿದ್ದಾರೆ. ಮನುಷ್ಯರ ಬಾಯಿಂದ ಯಾವ ಶಬ್ದ ಬರುತ್ತಿದೆಯೋ ಅದು ಕಲ್ಲಿನ ಸಮಾನ ಆಗಿದೆ. ಮನುಷ್ಯರು ಕಲ್ಲಿನ ಸಮಾನ ಮಾತನ್ನು ಮಾತನಾಡುತ್ತಿದ್ದಾರೆ. ಯಾರು ಅಸತ್ಯವನ್ನು ಹೇಳುತ್ತಾರೋ ಅವರನ್ನು ನೋಡಿ ಎಲ್ಲರೂ ಹೇಳುತ್ತಾರೆ, ಇವರ ಮುಖ ಕಪ್ಪಾಗುತ್ತದೆ ಎಂದು. ಯಾವಾಗ ಸನ್ಯಾಸ ಧರ್ಮ ಸ್ಥಾಪನೆ ಆಗುತ್ತದೆಯೋ ಆ ಸಮಯದಲ್ಲಿ ಈ ಸೃಷ್ಟಿ ರಜೋ ಸ್ಥಿತಿಯಲ್ಲಿ ಇರುತ್ತದೆ. ಅಂದ ಮೇಲೆ ಭಾರತವನ್ನು ಪವಿತ್ರತೆಯ ಶಕ್ತಿಯಿಂದ ರಕ್ಷಣೆ ಮಾಡುವುದಕ್ಕೋಸ್ಕರ ಪವಿತ್ರ ಧರ್ಮ ಸ್ಥಾಪನೆ ಆಗುತ್ತದೆ. ಆ ಸನ್ಯಾಸಿಗಳಿಗೆ ರಜೋಗುಣಿ ಸನ್ಯಾಸಿಗಳು ಎಂದು ಕರೆಯಲಾಗುತ್ತದೆ. ಸನ್ಯಾಸ ಧರ್ಮಕ್ಕೆ ರಜೋಗುಣಿ ಸನ್ಯಾಸ ಧರ್ಮ ಎಂದು ಕರೆಯಲಾಗುತ್ತದೆ. ಸನ್ಯಾಸಿಗಳು ಅವಶ್ಯವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ. ಆದರೆ ಅವರ ಸನ್ಯಾಸ ರಜೋಗುಣಿ ಸನ್ಯಾಸ ಆಗಿದೆ. ಸನ್ಯಾಸಿಗಳ ಸನ್ಯಾಸ ಸತೋ ಪ್ರಧಾನ ಸನ್ಯಾಸ ಅಲ್ಲ. ಯಾವಾಗ ಭಾರತ ಕಾಮಚಿತೆಯ ಮೇಲೆ ಕುಳಿತು ಸುಡಲು ಪ್ರಾರಂಭ ಆಗುತ್ತದೆಯೋ ಆಗ ನಾಟಕದ ಅನುಸಾರ ಸನ್ಯಾಸಿಗಳ ಪಾತ್ರ ಈ ಸೃಷ್ಟಿಯಲ್ಲಿ ಪ್ರಾರಂಭ ಆಗುತ್ತದೆ. ಸನ್ಯಾಸಿಗಳ ಯೋಗಕ್ಕೆ ಸಹಜ ರಾಜಯೋಗ ಎಂದು ಕರೆಯುವುದಿಲ್ಲ. ಭಗವಂತ ತಂದೆ ಸನ್ಯಾಸಿಗಳಿಗೆ ಯೋಗವನ್ನು ಕಲಿಸಿಲ್ಲ. ಭಗವಂತ ತಂದೆಯ ಬಗ್ಗೆ ಸನ್ಯಾಸಿಗಳಿಗೆ ಗೊತ್ತೇ ಇಲ್ಲ. ಶ್ರೀಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿ ಶಾಸ್ತ್ರದಲ್ಲಿ ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದಾರೆ. ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ತಪ್ಪಿನ ಬಗ್ಗೆ ಮನುಷ್ಯರಿಗೆ ತಿಳಿಸುತ್ತಿದ್ದಾರೆ. ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸಲು ನಿಮ್ಮ ಬುದ್ಧಿ ಬಹಳಷ್ಟು ರಿಫೈನ್ ಆಗಿರಬೇಕು. ಸನ್ಯಾಸಿಗಳು ಹೇಳುತ್ತಾರೆ, ನೀವು ನಮ್ಮ ಸನ್ಯಾಸ ಧರ್ಮಕ್ಕೆ ನಿಂದನೆಯನ್ನು ಮಾಡುತ್ತೀರಾ ಎಂದು. ಸನ್ಯಾಸಿಗಳಿಗೆ ನೀವು ಹೇಳಬೇಕು, ನೀವು ಬಂದು ಈ ಜ್ಞಾನವನ್ನು ತಿಳಿದುಕೊಳ್ಳಿ. ಮೊದಲು ನೀವೇ ಹೇಳಿ, ನೀವು ನಿಂದನೆ ಎಂದು ಯಾವ ಮಾತಿಗೆ ಹೇಳುತ್ತಿದ್ದೀರಾ? ಪರಂಪಿತ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಗೀತೆಯ ಭಗವಂತ ಆಗಿದ್ದಾರೆ. ಗೀತೆಯನ್ನು ಪರಮಾತ್ಮ ತಂದೆ ನುಡಿಸಿದ್ದಾರೆ. ಶ್ರೀಕೃಷ್ಣ ಗೀತೆಯನ್ನು ನುಡಿಸಿಲ್ಲ. ಪರಂಪಿತ ಪರಮಾತ್ಮ ತಂದೆ ಬಂದು ತಿಳಿಸುತ್ತಿದ್ದಾರೆ, ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ. ಮನುಷ್ಯರ ಬುದ್ಧಿ ಈಗ ಜಡ್ಜರೀಭೂತ ಸ್ಥಿತಿಯನ್ನು ತಲುಪಿದೆ. ಎಲ್ಲರೂ ಅಸುರರಾಗಿ ಬಿಟ್ಟಿದ್ದಾರೆ. ಈ ಜಗತ್ತು ಪತಿತ ಜಗತ್ತಾಗಿದೆ. ಇದು ಅಸುರಿ ರಾಜ್ಯ ಆಗಿದೆ. ಸತ್ಯುಗ ಪಾವನ ದೈವಿ ರಾಜ್ಯ ಆಗಿತ್ತು. ಈಶ್ವರ ತಂದೆಯ ಬಗ್ಗೆ ಈ ಕಲಿಯುಗದಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನೇ ಈಶ್ವರ ಎಂದು ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ. ಆದರೆ ಸನ್ಯಾಸಿಗಳು ಈಶ್ವರ ಅಲ್ಲ. ಸರ್ವರಿಗೂ ತಂದೆಯಾದಂತಹ ಈಶ್ವರ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಆ ಈಶ್ವರ ತಂದೆಯನ್ನು ನೆನಪು ಮಾಡುತ್ತಾರೆ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ನೀವು ಈ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ಅರ್ಥ ಮಾಡಿಕೊಳ್ಳಿ. ಆದರೆ ಜ್ಞಾನವನ್ನು ತಿಳಿಸಲು ನಿಮ್ಮ ಬುದ್ಧಿ ಬಹಳಷ್ಟು ರಿಫೈನ್ ಆಗಿರಬೇಕು. ಯಾರಲ್ಲಿ ಕ್ರೋಧದ ಭೂತ ಇದೆಯೋ ಅವರು ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ? ಕ್ರೋಧದ ಭೂತ, ಮೋಹದ ಭೂತ, ಲೋಭದ ಭೂತ, ಈ ರೀತಿ ಸಣ್ಣ ಮತ್ತು ದೊಡ್ಡ ಭೂತ ಅಂತೂ ಇರುತ್ತದೆ. ಬಹಳಷ್ಟು ಕೊಳಕು ಅಭ್ಯಾಸ ಮಕ್ಕಳಲ್ಲಿ ಇದೆ. ಮಾಯೆ ಒಳ್ಳೊಳ್ಳೆ ಮಕ್ಕಳ ಮೂಲಕ ಸಣ್ಣ ಸಣ್ಣ ತಪ್ಪನ್ನು ಮಾಡಿಸಿ ಬಿಡುತ್ತದೆ. ಇದೆಲ್ಲ ದೇಹಾಭಿಮಾನದ ಅಸುರಿ ಗುಣ ಆಗಿದೆ. ದೇಹಾಭಿಮಾನ ಅನ್ನುವ ಅಸುರ ನಿಮ್ಮ ಮೂಲಕ ತಪ್ಪನ್ನು ಮಾಡಿಸುತ್ತಾನೆ. ದೇಹಾಭಿಮಾನಕ್ಕೆ ನೀವು ವಶ ಆದರೆ ನೀವು ಕೋತಿಯ ಸಮಾನ ಆಗಿ ಬಿಡುತ್ತೀರಾ. ಆಗ ಪುನಃ ನೀವು ಮಂದಿರಕ್ಕೆ ಯೋಗ್ಯರಾಗಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ದೇವಿ ದೇವತೆಗಳು ಮಂದಿರಕ್ಕೆ ಯೋಗ್ಯರಾಗುತ್ತಾರೆ. ಆದ್ದರಿಂದ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡಲಾಗುತ್ತದೆ. ಸತ್ಯುಗದಲ್ಲಿ ಇಡೀ ಜಗತ್ತೇ ಶಿವಾಲಯ ಆಗಿತ್ತು. ಸತ್ಯುಗದ ಜಗತ್ತಿಗೆ ಶಿವಾಲಯ ಎಂದು ಕರೆಯಲಾಗುತ್ತದೆ. ಎಲ್ಲರೂ ಮಂದಿರದಲ್ಲಿರುವಂತಹ ದೇವತೆಗಳೇ ಆಗಿದ್ದಾರೆ. ಶಿವಾಲಯ ಆದಂತಹ ಸತ್ಯುಗದಲ್ಲಿ ಎಲ್ಲರೂ ಮಂದಿರದಲ್ಲೇ ಇರುತ್ತಾರೆ. ಇಡೀ ಸೃಷ್ಟಿಯೇ ಪವಿತ್ರ ಮಂದಿರ ಆಗಿಬಿಡುತ್ತದೆ. ಇಡೀ ವಿಶ್ವವೇ ಸತ್ಯುಗ ಇದ್ದಾಗ ಶಿವಾಲಯ ಆಗಿರುತ್ತದೆ. ಈಗ ಇಡೀ ವಿಶ್ವವೇ ಶಿವಾಲಯ ಆಗಿಬಿಡುತ್ತದೆ. ಸತ್ಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪರಿಚ ಎಲ್ಲರೂ ಪವಿತ್ರರಾಗಿರುತ್ತಾರೆ. ಯಾರಿಗಾದರೂ ಈ ಜ್ಞಾನವನ್ನು ಬಹಳ ಯುಕ್ತಿಯಿಂದ ನೀವು ತಿಳಿಸಬೇಕು. ಹೇಗೆ ಇಲಿ ಕಚ್ಚುವಾಗ ಮೊದಲು ಗಾಳಿಯನ್ನು ಊದಿ ಆ ಜಾಗವನ್ನು ಮೂರ್ಛಿತ ಮಾಡಿ ನಂತರ ಕಚ್ಚುತ್ತದೆ,
ಅದೇ ರೀತಿ ಈ ಜ್ಞಾನ ಮಾರ್ಗದಲ್ಲಿ ಅನ್ಯರಿಗೆ ಜ್ಞಾನವನ್ನು ಹೇಳುವಾಗ ನೀವು ಕೂಡ ಬುದ್ಧಿವಂತರಾಗಿರಬೇಕು. ಯಾರೇ ಸನ್ಯಾಸಿಗಳು ಬಂದರೂ ಕೂಡ ಮೊದಲು ಯುಕ್ತಿಯಿಂದ ಅವರ ಮಹಿಮೆಯನ್ನು ಮಾಡಬೇಕು. ಬನ್ನಿ ಸನ್ಯಾಸಿಗಳೇ, ನೀವು ತುಂಬಾ ಒಳ್ಳೆಯವರಾಗಿದ್ದೀರಾ, ನೀವು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದೀರಾ, ನೀವು ಮನೆಯನ್ನು ತ್ಯಾಗ ಮಾಡಿದ್ದೀರಾ ಎಂದು ಅವರ ಮಹಿಮೆಯನ್ನು ಮಾಡಬೇಕು. ನಿಮಗೆ ಗೊತ್ತಿದೆ ತಾನೆ, ಎರಡು ಪ್ರಕಾರದ ಸನ್ಯಾಸ ಇದೆ. ಒಂದನೇ ಪ್ರಕಾರದ ಸನ್ಯಾಸ ಅಂದರೆ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ಸನ್ಯಾಸವನ್ನು ಸ್ವೀಕಾರ ಮಾಡುವ ಸನ್ಯಾಸ. ಎರಡನೇ ಪ್ರಕಾರದ ಸನ್ಯಾಸ ಅಂದರೆ ಮನೆಯಲ್ಲೇ ಇದ್ದು ಸನ್ಯಾಸವನ್ನು ಸ್ವೀಕಾರ ಮಾಡುವುದು. ಎರಡನೇ ಪ್ರಕಾರದ ಸನ್ಯಾಸ ಅಂದರೆ ಮನೆಯನ್ನು ತ್ಯಾಗ ಮಾಡದೇ ಇರುವ ಸನ್ಯಾಸ. ಗೃಹಸ್ಥ ವ್ಯವಹಾರದಲ್ಲಿದ್ದು ರಾಜಯೋಗವನ್ನು ಕಲಿತು ಈಗ ನಾವು ವಿಶ್ವಕ್ಕೆ ಮಾಲೀಕರಾಗಬೇಕು. ಗೃಹಸ್ಥ ವ್ಯವಹಾರದಲ್ಲಿದ್ದು ರಾಜಯೋಗವನ್ನು ಕಲಿತು ವಿಶ್ವಕ್ಕೆ ಮಾಲೀಕರಾಗುವಂತಹ ಮಾತನ್ನು ಎಂದಾದರೂ ನೀವು ಕೇಳಿದ್ದೀರಾ ಎಂದು ಆ ಸನ್ಯಾಸಿಗಳನ್ನು ನೀವು ಕೇಳಬೇಕು. ಆಗ ಅವರು ಹೇಳುತ್ತಾರೆ, ಈ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಎಂದು. ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿ ಶ್ರೀಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ಈ ಜ್ಞಾನವನ್ನು ಅವರು ಅರ್ಥ ಮಾಡಿಕೊಳ್ಳಲು ಹೇಗೆ ಸಾಧ್ಯ? ಪುನಃ ನೀವು ಚಿತ್ರದ ಬಗ್ಗೆ ಅವರಿಗೆ ತಿಳಿಸಬೇಕು. ನಿಮ್ಮ ಸನ್ಯಾಸ ಮನೆಯನ್ನು ತ್ಯಾಗ ಮಾಡುವ ಸನ್ಯಾಸ ಆಗಿದೆ, ಆದರೆ ಎಲ್ಲರೂ ಮನೆಯನ್ನು ತ್ಯಾಗ ಮಾಡುವುದಿಲ್ಲ. ಇದು ಪ್ರವೃತ್ತಿ ಮಾರ್ಗ ಆಗಿದೆ. ಪ್ರವೃತ್ತಿ ಮಾರ್ಗದಲ್ಲಿ ಇದ್ದರೂ ಕೂಡ ಪಂಚವಿಕಾರದ ಸನ್ಯಾಸವನ್ನು ಮಾಡಬೇಕು. ಆ ಸನ್ಯಾಸಿಗಳು ಪ್ರವೃತ್ತಿ ಮಾರ್ಗದಲ್ಲಿದ್ದು ಪಂಚವಿಕಾರದ ಸನ್ಯಾಸವನ್ನು ಮಾಡಿಲ್ಲ. ನಾವೀಗ ಪ್ರವೃತ್ತಿಯಲ್ಲಿ ಇದ್ದು ಪಂಚವಿಕಾರದ ಸನ್ಯಾಸವನ್ನು ಮಾಡಿದ್ದೇವೆ. ಪರಂಪಿತ ಪರಮಾತ್ಮ ತಂದೆ ಪ್ರವೃತ್ತಿಯಲ್ಲಿ ಇದ್ದು ಪಂಚವಿಕಾರವನ್ನು ತ್ಯಾಗ ಮಾಡುವಂತಹ ಸನ್ಯಾಸವನ್ನು ಮಾಡಲು ನಮಗೆ ಸಹಯೋಗವನ್ನು ನೀಡುತ್ತಾರೆ. ಈ ರೀತಿ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಪಂಚವಿಕಾರದ ಸನ್ಯಾಸವನ್ನು ಮಾಡಿದರೆ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳು ಪವಿತ್ರರಾಗಿದ್ದರು, ಈಗ ಆ ದೇವತೆಗಳು ಇಲ್ಲಿ ಇಲ್ಲ. ಕಲಿಯುಗದ ನಂತರ ಪುನಃ ಸತ್ಯಯುಗ ಬರುತ್ತದೆ. ಪರಮಾತ್ಮ ತಂದೆ ಬಂದು ಸತ್ಯಯುಗವನ್ನು ಸ್ಥಾಪನೆ ಮಾಡುತ್ತಾರೆ. ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಬೇಕು. ಪರಮಾತ್ಮ ತಂದೆ ಪ್ರವೃತ್ತಿಯಲ್ಲಿ ಇರುವಂತವರನ್ನು ಕಮಲ ಪುಷ್ಪದ ಸಮಾನ ಪವಿತ್ರರನ್ನಾಗಿ ಮಾಡುತ್ತಾರೆ. ನೀವು ಹೇಳುತ್ತೀರಾ, ಬೆಂಕಿ ಮತ್ತು ಕರ್ಪೂರ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ, ಅಂದರೆ ಪತಿ ಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗಿರಲು ಸಾಧ್ಯ ಇಲ್ಲ ಎಂದು. ಆದರೆ ಇಲ್ಲಿ ನಾವು ಪವಿತ್ರರಾಗಿ ಇರುತ್ತೇವೆ. ಇಲ್ಲಿ ನಮಗೆ ಬಹಳಷ್ಟು ಪ್ರಾಪ್ತಿ ಸಿಗುತ್ತಾ ಇದೆ. ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯ ಗುರಿ ಉದ್ದೇಶ ಇಲ್ಲ. ಬೇಹದ್ದಿನ ತಂದೆ ಯಾವಾಗ ಬರುತ್ತಾರೋ ಆಗ ಹಳೆಯ ಸೃಷ್ಟಿಯ ವಿನಾಶವನ್ನು ಮಾಡಿಸುತ್ತಾರೆ ಮತ್ತು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಈಗ ನಮಗೆ ಈ ಜ್ಞಾನ ಸಿಗುತ್ತಿದೆ. ಹೊಸ ಜಗತ್ತಿಗೋಸ್ಕರ ಪರಮಾತ್ಮ ತಂದೆಯ ಮೂಲಕ ನಮಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತಾ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೇಹ ಸಹಿತ ಎಷ್ಟೆಲ್ಲ ದೇಹದ ಸಂಬಂಧಿಗಳಿದ್ದಾರೋ ಆ ಎಲ್ಲಾ ಸಂಬಂಧಿಗಳನ್ನು ಮರೆತು ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ನಿಮ್ಮ ಯೋಗ ರಾಜಯೋಗ ಆಗಿದೆ. ಇದು ಸತೋ ಪ್ರಧಾನ ರಾಜಯೋಗ ಆಗಿದೆ. ಈಗ ನಾವು ತಮೋ ಪ್ರಧಾನ ಆಗಿದ್ದೇವೆ. ನಾವೀಗ ಪುನಃ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು. ಈಗ ನಾವು ಅವಶ್ಯವಾಗಿ ಸತೋ ಪ್ರಧಾನ ಸೃಷ್ಟಿಯನ್ನು ನಿರ್ಮಾಣ ಮಾಡಬೇಕು. ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುವಂತಹ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ನಾವೀಗ ಬೇಹದ್ದಿನ ತಂದೆಯ ಮೂಲಕ ಈ ಯೋಗವನ್ನು ಕಲಿಯುತ್ತಿದ್ದೇವೆ. ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆ ಎಂದು ಕರೆಯಲಾಗುತ್ತದೆ. ಇನ್ನು ಈ ಕೆಳಗಿನ ಜಗತ್ತಾದಂತಹ ಸಾಕಾರ ಜಗತ್ತಿನಲ್ಲಿರುವಂತವರಿಗೆ ಮನುಷ್ಯರು ಎಂದು ಕರೆಯಲಾಗುತ್ತದೆ. ಭಗವಂತ ತಂದೆ ಪರಮಧಾಮದಲ್ಲಿ ಇರುತ್ತಾರೆ. ಆತ್ಮರಾದ ನಾವು ಕೂಡ ಪರಮಧಾಮದಲ್ಲೇ ಇರುತ್ತೇವೆ. ಈ ರೀತಿ ಜ್ಞಾನವನ್ನು ರಿಫೈನ್ ಆಗಿ ತಿಳಿಸಬೇಕು. ಆದರೆ ಸಂಪೂರ್ಣ ಯೋಗ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗದೇ ಇರುವ ಕಾರಣ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೆಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ, ಆದರೆ ಎಲ್ಲಾ ಮಕ್ಕಳಿಗೂ ಆ ಸಂಪೂರ್ಣ ಜ್ಞಾನದ ಮಾತು ನೆನಪಿನಲ್ಲಿ ಇರುವುದಿಲ್ಲ. ಕೆಲವರಿಗೆ ತಂದೆ ಹೇಳುವ ಜ್ಞಾನದ ಮಾತು ನೆನಪಿಗೆ ಬರುವುದಿಲ್ಲ. ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ಪರಮಾತ್ಮ ತಂದೆಯನ್ನು ಸದಾ ನೆನಪು ಮಾಡುತ್ತೇವೆ ಎಂದು. ಆದರೆ ಪರಮಾತ್ಮ ತಂದೆ ಮಕ್ಕಳ ಆ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ. ಒಂದು ವೇಳೆ ನೀವು ನನ್ನನ್ನು ನೆನಪು ಮಾಡುತ್ತಿದ್ದರೆ ನಿಮ್ಮ ಬುದ್ಧಿ ಶುದ್ಧ ಬುದ್ಧಿ ಆಗಬೇಕಿತ್ತು. ನಿಮ್ಮ ಬುದ್ಧಿ ಶುದ್ಧ ಬುದ್ಧಿ ಆಗಿದ್ದರೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಆಗಬೇಕಿತ್ತು. ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಆಗಿದ್ದರೆ ನೀವು ಪುನಃ ಅನ್ಯರಿಗೆ ಜ್ಞಾನವನ್ನು ಧಾರಣೆ ಮಾಡಿಸಬೇಕಿತ್ತು. ಅನ್ಯರ ಜೀವನದಲ್ಲಿ ನೀವು ಉಪಕಾರವನ್ನು ಮಾಡಬೇಕಿತ್ತು. ನೀವು ಅನ್ಯರಿಗೆ ಉಪಕಾರವನ್ನು ಮಾಡಬೇಕಿತ್ತು. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದು ಸರ್ವರಿಗೂ ಉಪಕಾರವನ್ನು ಮಾಡುತ್ತಾರೆ. ಮಾಯಾ ರಾವಣ ಅಪಕಾರವನ್ನು ಮಾಡುತ್ತಾನೆ. ಪರಮಾತ್ಮ ತಂದೆ ಒಮ್ಮೆ ಬಂದು ಎಷ್ಟು ಉಪಕಾರವನ್ನು ಮಾಡುತ್ತಾರೆ ಅಂದರೆ 21 ಜನ್ಮಕ್ಕೋಸ್ಕರ ನಮ್ಮ ಜೀವನದಲ್ಲಿ ಉಪಕಾರ ಆಗಿಬಿಡುತ್ತದೆ.
ನೀವು ಉಪಕಾರ ಎಂದು ಹೇಳಿ ಅಥವಾ ಕೃಪೆ ಎಂದು ಹೇಳಿ ಅಥವಾ ಆಶೀರ್ವಾದ ಎಂದು ಹೇಳಿ. ಈಗ ಪರಮಾತ್ಮ ತಂದೆ ಆಶೀರ್ವಾದವನ್ನು ಮಾಡುತ್ತಿದ್ದಾರೆ, ಉಪಕಾರವನ್ನು ಮಾಡುತ್ತಿದ್ದಾರೆ. ಪುನಃ ದ್ವಾಪರ ಯುಗದಿಂದ ನಮ್ಮ ಮೇಲೆ ಅಕೃಪೆ ಆಗುತ್ತದೆ. ರಾವಣ ದ್ವಾಪರ ಯುಗದಿಂದ ಅಪಕಾರವನ್ನು ಮಾಡುತ್ತಾನೆ. ಶ್ರೀಮಂತದಂತೆ ನಡೆದರೆ ನೀವು ಯಾರ ಮೇಲೆ ಬೇಕಾದರೂ ಉಪಕಾರವನ್ನು ಮಾಡಬಹುದು, ಆದರೆ ದೇಹಾಭಿಮಾನಕ್ಕೆ ವಶ ಆದರೆ ನೀವು ಅಪಕಾರವನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ? ಉಪಕಾರವನ್ನು ಮಾಡಿದರೆ 21 ಜನ್ಮಕ್ಕೋಸ್ಕರ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುತ್ತದೆ. ಅಪಕಾರವನ್ನು ಮಾಡಿದರೆ ಜಮಾ ಆದಂತಹ ಪುಣ್ಯ ಕೂಡ ಸಮಾಪ್ತಿಯಾಗುತ್ತದೆ. ಈಗ ನೀವು ಉಪಕಾರವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೀರಾ? ಅಂದ ಮೇಲೆ ನೀವೀಗ ಉಪಕಾರವನ್ನೇ ಮಾಡಬೇಕು. ಯಾರಿಗೆ ಹೇಗೆ ಉಪಕಾರ ಮಾಡಬೇಕು ಅನ್ನುವುದು ಗೊತ್ತಿಲ್ಲವೋ ಅವರು ಅವಶ್ಯವಾಗಿ ಅಪಕಾರವನ್ನೇ ಮಾಡುತ್ತಾರೆ. ಯಾರಿಗೆ ಹೇಗೆ ಉಪಕಾರ ಮಾಡಬೇಕು ಅನ್ನುವುದು ಗೊತ್ತಿಲ್ಲವೋ ಅವರು ಅಸುರಿ ಮತದಂತೆ ನಡೆದು ಅಪಕಾರವನ್ನು ಮಾಡುತ್ತಾರೆ. ಮನುಷ್ಯರು ಒಬ್ಬರು ಇನ್ನೊಬ್ಬರಿಗೆ ಅಪಕಾರವನ್ನೇ ಮಾಡುತ್ತಿರುತ್ತಾರೆ. ಅಂದರೆ ಒಬ್ಬರು ಇನ್ನೊಬ್ಬರನ್ನು ಕಾಮ ವಿಕಾರಕ್ಕೆ ವಶ ಆಗುವಂತೆ ಮಾಡುತ್ತಾರೆ. ಪರಮಾತ್ಮ ತಂದೆಯನ್ನು ನಾವು ಮರೆತರೆ, ಉಪಕಾರವನ್ನು ಮಾಡುವುದನ್ನು ನಾವು ಮರೆತಂತೆ, ಪುನಃ ನಾವು ಅವಶ್ಯವಾಗಿ ಅಪಕಾರವನ್ನು ಮಾಡುವಂತವರಾಗುತ್ತೇವೆ. 1 ಸೆಕೆಂಡ್ನಲ್ಲಿ ನಾವು ಉಪಕಾರವನ್ನು ಮಾಡುತ್ತೇವೆ, ಪುನಃ 1 ಸೆಕೆಂಡ್ನಲ್ಲಿ ಅನ್ಯರ ಜೀವನದಲ್ಲಿ ಅಪಕಾರ ಆಗುವಂತೆ ಮಾಡಿಬಿಡುತ್ತೇವೆ. ಒಳ್ಳೊಳ್ಳೆ ಮಕ್ಕಳು ಎಷ್ಟೊಂದು ಉಪಕಾರವನ್ನು ಮಾಡುತ್ತಿದ್ದರು. ಉಪಕಾರವನ್ನು ಹೇಗೆ ಮಾಡುವುದು ಅನ್ನುವ ಶಿಕ್ಷಣದ ಬಗ್ಗೆ ನಿಮಗೆ ಗೊತ್ತಿದೆ. ಈಗ ನೀವು ಸ್ವಯಂನ ಮೇಲೆ ಉಪಕಾರವನ್ನು ಮಾಡಿಕೊಳ್ಳುತ್ತೀರಾ, ಅಂದ ಮೇಲೆ ಅನ್ಯರ ಮೇಲೂ ಕೂಡ ಉಪಕಾರವನ್ನು ಮಾಡುತ್ತೀರಾ? ಪುನಃ ಮಾಯೆ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡು ತಂದೆಯ ಕೈಯನ್ನೇ ಬಿಟ್ಟು ಮಕ್ಕಳು ಓಡಿ ಹೋಗುತ್ತಾರೆ. ಅಂದರೆ ಸ್ವಯಂನ ಮೇಲೆ ಸ್ವಯಂ ಅಪಕಾರವನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಪುನಃ ಅನೇಕರ ಮೇಲೆ ಅಪಕಾರವನ್ನು ಮಾಡುತ್ತಾರೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ, ಇವರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ. ಅಂದರೆ ಅವಶ್ಯವಾಗಿ ಈ ಜ್ಞಾನ ಮಾರ್ಗದಲ್ಲಿ ಅಂತಹ ಯಾವುದೋ ಪರಿಸ್ಥಿತಿ ಬಂದಿರಬೇಕು. ಮನುಷ್ಯರು ತಿಳಿದುಕೊಳ್ಳುತ್ತಾರೆ, ಇವರು ಈ ಈಶ್ವರೀಯ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ. ಅಂದರೆ ಇಲ್ಲಿ ಅಂತಹ ಯಾವುದೋ ಘಟನೆ ನಡೆದಿರಬೇಕು, ಆದ್ದರಿಂದ ಇವರು ಈ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ. ಅಂದ ಮೇಲೆ ಪುನಃ ನಾನು ಹೇಗೆ ಈ ಜ್ಞಾನ ಮಾರ್ಗಕ್ಕೆ ಹೋಗಲಿ ಎಂದು ಕೆಲವರು ವಿಚಾರ ಮಾಡುತ್ತಾರೆ. ಈ ರೀತಿ ಉಲ್ಟಾ ಸುಲ್ಟಾ ಅಸತ್ಯ ಮಾತನ್ನು ಯಾರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿರುತ್ತಾರೋ ಅವರು ಎಲ್ಲಾ ಕಡೆ ಪ್ರಚಾರ ಮಾಡುತ್ತಾರೆ. ಅಂದರೆ ಅಲ್ಲಿಯವರೆಗೂ ಉಪಕಾರವನ್ನು ಮಾಡಿ ಎಷ್ಟು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡಿದ್ದರು, ನಂತರ ಈಶ್ವರನ ಹೆಸರಿನ ಬಗ್ಗೆ ನಿಂದನೆಯನ್ನು ಮಾಡುವ ಕಾರಣ ಅಪಕಾರವನ್ನು ಮಾಡುತ್ತಾ ತಮ್ಮ ಸಂಪೂರ್ಣ ಪುಣ್ಯದ ಖಾತೆಯನ್ನು ಮಣ್ಣು ಪಾಲು ಮಾಡಿಕೊಳ್ಳುತ್ತಾರೆ. ಈ ರೀತಿ ಬಹಳಷ್ಟು ಜನರ ಜೀವನದಲ್ಲಿ ಆಗಿದೆ. ಈ ರೀತಿ ಅನೇಕರ ಜೀವನದಲ್ಲಿ ಆಗುತ್ತಿರುತ್ತದೆ. ನೋಡಿ, ಯಾರು ಬಹಳಷ್ಟು ಉಪಕಾರವನ್ನು ಮಾಡುತ್ತಿದ್ದರೋ ಅವರು ಪುನಃ ದೇಹಾಭಿಮಾನಕ್ಕೆ ವಶ ಆಗಿ ಅಪಕಾರವನ್ನು ಮಾಡುವಂತವರಾಗಿ ಬಿಟ್ಟಿದ್ದಾರೆ. ಮನುಷ್ಯರೇ ಮನುಷ್ಯರಿಗೆ ಅಪಕಾರವನ್ನು ಮಾಡುತ್ತಾರೆ. ಉಪಕಾರವನ್ನು ಯಾರೂ ಮಾಡಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ಶ್ರೀಮಂತದಂತೆ ನಡೆಯುವುದಿಲ್ಲವೋ ಅಲ್ಲಿಯವರೆಗೂ ಉಪಕಾರವನ್ನು ಮಾಡಲು ಸಾಧ್ಯ ಇಲ್ಲ. ಉಪಕಾರವನ್ನು ಮಾಡಿಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ರಾವಣನ ಮತ ಅಪಕಾರವನ್ನು ಮಾಡಿಸುತ್ತದೆ. ಈಗೀಗ ಮಕ್ಕಳು ಶ್ರೀಮಂತದಂತೆ ನಡೆಯುತ್ತೀರಾ? ಈಗೀಗ ರಾವಣನ ಮತದಂತೆ ನಡೆಯುತ್ತೀರಾ? ಕ್ರೋಧದ ಭೂತ ನಿಮ್ಮಲ್ಲಿ ಪ್ರವೇಶವನ್ನು ಮಾಡಿದರೆ ನೀವು ಅಪಕಾರವನ್ನು ಮಾಡುತ್ತೀರಾ? ಪರಮಾತ್ಮ ತಂದೆ ಅಪಕಾರವನ್ನು ಮಾಡುತ್ತಾರೆ ಎಂದು ಪರಮಾತ್ಮ ತಂದೆಗೆ ಅಸತ್ಯ ಕಳಂಕವನ್ನು ಹರಿಸಿದ್ದಾರೆ. ಪರಮಾತ್ಮ ತಂದೆ ಅಪಕಾರವನ್ನು ಮಾಡುತ್ತಾರೆ ಎಂದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದ್ದಾರೆ. ಪರಮಾತ್ಮ ತಂದೆ ಯಾವ ಮಾತನ್ನು ಹೇಳುತ್ತಾರೆ? ಈಶ್ವರನ ಮಕ್ಕಳು ಹೇಗಿರಬೇಕು? ಈಗ ನಾವು ಒಂದು ವೇಳೆ ಅಪಕಾರವನ್ನು ಮಾಡಿದರೆ ಈಶ್ವರನ ಹೃದಯದಿಂದ ಕೆಳಗಡೆ ಇಳಿದು ಬಿಡುತ್ತೇವೆ. ಯಾವುದಾದರೂ ಭೂತ ಮನಸ್ಸಿನ ಒಳಗಡೆ ಇದ್ದರೆ ಆ ಭೂತ ಈಶ್ವರನ ಹೃದಯದಿಂದ ಕೆಳಗಡೆ ಇಳಿಯುವಂತೆ ಮಾಡುತ್ತದೆ. ನಮ್ಮಲ್ಲಿ ಯಾವುದೇ ವಿಕಾರದ ಭೂತ ಇದ್ದರೆ ಅದನ್ನು ನಾವು ತೆಗೆದು ಹಾಕಬೇಕು. ಆಗ ಎಲ್ಲರೂ ನಮ್ಮ ಮಹಿಮೆಯನ್ನು ಮಾಡುತ್ತಾರೆ. ಕ್ರೋಧದ ಭೂತ ಬಹಳ ಕೆಟ್ಟದ್ದಾಗಿದೆ. ಆದ್ದರಿಂದ ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ, ನಿಮ್ಮ ಸ್ವಭಾವವನ್ನು ಬಹಳಷ್ಟು ಮಧುರ ಸ್ವಭಾವವನ್ನಾಗಿ ಮಾಡಿಕೊಳ್ಳಿ. ಕ್ರೋಧ ಅಜ್ಞಾನಿಗಳ ಗುಣ ಆಗಿದೆ. ಕ್ರೋಧಕ್ಕೆ ಅಜ್ಞಾನಿಗಳು ವಶ ಆಗುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ಈ ಜಗತ್ತಿನ ಬಗ್ಗೆ ಇರುವ ಮಮತ್ವವನ್ನು ಸಂಪೂರ್ಣ ಸಮಾಪ್ತಿ ಮಾಡಿಕೊಳ್ಳಬೇಕು. ನೀವೀಗ ಸಂಪೂರ್ಣ ಮಮತ್ವವನ್ನು ತ್ಯಾಗ ಮಾಡಬೇಕು. ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳುತ್ತಾ ಯಾವಾಗ ಅಂತಿಮ ಸಮಯ ಬರುತ್ತದೆಯೋ ಆಗ ನೀವು ಸಂಪೂರ್ಣರಾಗುತ್ತೀರಾ? ಇದು ರೇಸ್ ಆಗಿದೆ. ಮಕ್ಕಳಿಗೆ ಗೊತ್ತಿದೆ, ಮಮ್ಮ ಬಾಬಾ ರೇಸ್ ನಲ್ಲಿ ಎಲ್ಲರಿಗಿಂತ ಮೊದಲನೇ ನಂಬರ್ನಲ್ಲಿ ಹೋಗಿ ತಲುಪುತ್ತಾರೆ. ನಾವೀಗ ಅವರ ಮತದಂತೆ ನಡೆದು ಅವರನ್ನೇ ಅನುಕರಣೆ ಮಾಡಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಮಾತ್ಪಿತಾರ ಹೃದಯವನ್ನು ನಾವು ಗೆದ್ದರೆ ಪುನಃ ನಾವು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಾಧ್ಯ. ಮಮ್ಮ ಬಾಬಾರವರ
ಹೃದಯವನ್ನು ಗೆದ್ದರೆ ಮಮ್ಮ ಬಾಬಾರವರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಾಧ್ಯ. ಸ್ವಯಂ ಅನ್ನು ಕೇಳಿಕೊಳ್ಳಿ, ನಾನು ಲಕ್ಷ್ಮಿಯನ್ನು ಒರಿಸಲು ಯೋಗ್ಯ ಆಗಿದ್ದೇನಾ ಅಥವಾ ಮಾತ್ಪಿತಾರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಯೋಗ್ಯ ಆಗಿದ್ದೇನಾ? ಒಂದು ವೇಳೆ ನನ್ನಲ್ಲಿ ಕ್ರೋಧ ಇದ್ದರೆ ನಾನು ಎಂದು ಪರಮಾತ್ಮ ತಂದೆಯ ಹೃದಯದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಎಂದು ಮಕ್ಕಳು ತಿಳಿದುಕೊಳ್ಳಬೇಕು. ಭವಿಷ್ಯದಲ್ಲಿ ನಾನು ಮಹಾರಾಜ ಮಹಾರಾಣಿ ಆಗಲು ಸಾಧ್ಯ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಶ್ರೀಮಂತದಂತೆ ನಡೆಯಬೇಕು. ಒಂದು ವೇಳೆ ಯಜ್ಞ ದ್ರೋಹಿಗಳಾದರೆ ನೀವು ಸತ್ಯುಗಕ್ಕೆ ಹೋಗಿ ಚಾಂಡಾಲರಾಗುತ್ತೀರಾ? ಕಲ್ಪದ ಮೊದಲಿನ ಮಾತನ್ನು ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಕಲ್ಪದ ಮೊದಲು ಯಾವ ಮಾತನ್ನು ಹೇಳಿದ್ದರು ಈಗಲೂ ಅದೇ ಮಾತನ್ನೇ ಹೇಳುತ್ತಾರೆ. ಈ ಜ್ಞಾನದ ಮಾತಿನಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ. ಈಗ ಮಕ್ಕಳಿಗೆ ಬಹಳಷ್ಟು ಜ್ಞಾನದ ನಶೆ ಇರಬೇಕು. ಆದರೆ ಯಾರು ಸೇವೆಯಲ್ಲಿ ಉಪಸ್ಥಿತ ಆಗಿರುತ್ತಾರೋ ಅವರಿಗೆ ನಶೆ ಇರುತ್ತದೆ. ಯಾರು ಎಷ್ಟು ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಅವಶ್ಯವಾಗಿ ಅಷ್ಟು ಫಲ ಪ್ರಾಪ್ತಿಯಾಗುತ್ತದೆ. ನಾವು ಎಷ್ಟು ಈಶ್ವರನ ಸೇವೆಯನ್ನು ಮಾಡುತ್ತೇವೋ ಅಷ್ಟು ಫಲ ನಮಗೆ ಪ್ರಾಪ್ತಿಯಾಗುತ್ತದೆ. ನಂಬರ್ ಒನ್ ಸೇವೆ ಅಂದರೆ ಜ್ಞಾನವನ್ನು ನೀಡುವುದಾಗಿದೆ. ನೀವೀಗ ಅನೇಕರಿಗೆ ಸುಖವನ್ನು ನೀಡಿ ಅನೇಕರನ್ನು ಚಕ್ರವರ್ತಿಯನ್ನಾಗಿ ಮಾಡಬೇಕು. ಅನೇಕರನ್ನು ಚಕ್ರವರ್ತಿಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಹಳ ಒಳ್ಳೆಯ ಸೇವೆ ಯುಕ್ತಿಯನ್ನು ತಿಳಿಸಿದ್ದಾರೆ. ಎಲ್ಲಿ ಬೇಕಾದರೂ ಸೇವೆಯನ್ನು ನೀವು ಮಾಡಬಹುದು. ನೀವು 100 ಜನರಿಗೆ ಜ್ಞಾನವನ್ನು ಕೊಟ್ಟರೆ ಒಬ್ಬರು ಜಾಗೃತರಾಗುತ್ತಾರೆ. ಇದು ಪರಿಶ್ರಮದ ಕೆಲಸ ಆಗಿದೆ. ಈ ರೀತಿ ಹಗಲು ರಾತ್ರಿ ಬ್ರಹ್ಮ ತಂದೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಿರುತ್ತಾರೆ. ಅನೇಕರ ಮನಸ್ಸಿನಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತಿರುತ್ತದೆ. ಎಷ್ಟೆಲ್ಲಾ ವಿಘ್ನಗಳು ಬರುತ್ತಿರುತ್ತದೆ. ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ವಿಚಾರ ಬರುತ್ತದೆ. ಅನೇಕ ಪ್ರಕಾರದ ವಿಘ್ನಗಳು ಮಕ್ಕಳ ಜೀವನದಲ್ಲಿ ಬರುತ್ತಿರುತ್ತದೆ. ಈಗ ನಾವು ಸ್ವರ್ಗಕ್ಕೆ ಮಾಲೀಕರಾಗಬೇಕು. ಇಡೀ ವಿಶ್ವವನ್ನು ಪವಿತ್ರ ಸ್ವರ್ಗವನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ ಬ್ರಹ್ಮ ತಂದೆಗೆ ಬಹಳಷ್ಟು ವಿಚಾರ ನಡೆಯುತ್ತಿರುತ್ತದೆ. ಈ ರೀತಿ ವಿಚಾರವನ್ನು ಮಾಡುತ್ತಾ ಮಾಡುತ್ತಾ ರಾತ್ರಿ ಇದ್ದಿದ್ದು ಹಗಲಾಗಿ ಬಿಡುತ್ತದೆ. ಆದ್ದರಿಂದ ಗಾಯನ ಇದೆ, ನಿದ್ದೆಯನ್ನು ಗೆಲ್ಲುವಂತಹ ಮಕ್ಕಳೇ ಎಂದು. ಬ್ರಹ್ಮ ತಂದೆಗೆ ಕೆಲವೊಮ್ಮೆ ನಿದ್ದೆ ಕೂಡ ಬರುವುದಿಲ್ಲ. ಈಗ ಮಕ್ಕಳಾದ ನೀವು ವಿಶ್ವಕ್ಕೆ ಮಾಲೀಕರಾಗಬೇಕು ಅಂದ ಮೇಲೆ ನಿಮಗೆ ವಿಶ್ವಕ್ಕೆ ಮಾಲೀಕರಾಗುವಂತಹ ಚಿಂತೆ ಬಹಳಷ್ಟು ಇರಬೇಕು. ಆದರೆ ಯಾವಾಗ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತೀರೋ ಆಗ ವಿಶ್ವಕ್ಕೆ ಮಾಲೀಕರಾಗುವ ಚಿಂತೆ ನಿಮಗೆ ಇರುತ್ತದೆ. ನಾನೀಗ ಎಷ್ಟು ಶ್ರೀಮತದಂತೆ ನಡೆಯುತ್ತಿದ್ದೇನೆ ಅನ್ನುವ ಚಿಂತೆ ಮಕ್ಕಳಿಗೆ ಸದಾ ಇರಬೇಕು. ನಾವೀಗ ಬಾಪ್ತಾದರವರ ಸಂಘದಲ್ಲಿ ಇದ್ದು ಬಾಪ್ತಾದರವರ ಸೇವೆಯಲ್ಲಿ ತಂದೆಗೆ ಬಲಭುಜ ಆಗಬೇಕು. ತಂದೆಗೆ ಸಹಯೋಗಿಗಳಾಗಬೇಕು. ತಂದೆಯ ಕಾರ್ಯದಲ್ಲಿ ತಂದೆಗೆ ಹೆಗಲನ್ನು ನೀಡಬೇಕು. ಸಂಪೂರ್ಣ ಹಳೆಯ ಜಗತ್ತನ್ನು ನಾವೀಗ ಮನಸ್ಸಿನಿಂದ ಸ್ವಾಹ ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಎಂದೂ ಕೂಡ ರಾವಣನ ಮತದಂತೆ ನಡೆದು ದೇಹಾಭಿಮಾನಕ್ಕೆ ವಶಾಗಿ ಪರಮಾತ್ಮ ತಂದೆಗೆ ಅಪಕಾರವನ್ನು ಮಾಡಬಾರದು. ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸಬಾರದು. ಶ್ರೀಮತದಂತೆ ಸ್ವಯಂನ ಮೇಲೆ ಸ್ವಯಂ ಉಪಕಾರವನ್ನು ಮಾಡಿಕೊಳ್ಳಬೇಕು ಮತ್ತು ಶ್ರೀಮತದಂತೆ ನಡೆದು ಸರ್ವರಿಗೂ ಉಪಕಾರವನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಕ್ರೋಧದ ಭೂತ ನಮ್ಮಲ್ಲಿ ಪ್ರವೇಶ ಆಗಬಾರದು. ಕ್ರೋಧದ ಭೂತ ನಮ್ಮಲ್ಲಿ ಪ್ರವೇಶ ಆಗದಂತೆ ನೋಡಿಕೊಳ್ಳಬೇಕು. ನಮ್ಮ ಸ್ವಭಾವವನ್ನು ಬಹಳಷ್ಟು ಮಧುರ ಮಾಡಿಕೊಳ್ಳಬೇಕು. ಯುಕ್ತಿಯಿಂದ ಸೇವೆಯನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ. ಸಂಪರ್ಕದಲ್ಲಿ ಬಂದಂತಹ ಆತ್ಮರಿಗೆ ಸದಾ ಸುಖದ ಅನುಭವವನ್ನು ಮಾಡಿಸುವಂತಹ ಮಾಸ್ಟರ್ ಸುಖದಾತ ಆಗಿ. ನೀವೆಲ್ಲರೂ ಸುಖದಾತ ತಂದೆಗೆ ಮಕ್ಕಳಾಗಿದ್ದೀರಾ, ಅಂದರೆ ಮಾಸ್ಟರ್ ಸುಖದಾತ ಆಗಿದ್ದೀರಾ. ಆದ್ದರಿಂದ ಸುಖದ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಾ ಇರಿ. ಇಡೀ ದಿನದಲ್ಲಿ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ ತಾನೆ ಅನ್ನುವ ಮಾತನ್ನಷ್ಟೇ ಚೆಕ್ ಮಾಡಿಕೊಳ್ಳಬೇಡಿ. ಆದರೆ ನಾನು ಎಷ್ಟು ಜನರಿಗೆ ಸುಖವನ್ನು ಕೊಟ್ಟೆ ಅನ್ನುವ ಮಾತನ್ನು ಚೆಕ್ ಮಾಡಿಕೊಳ್ಳಿ. ಯಾರೇ ನಿಮ್ಮ ಸಂಪರ್ಕದಲ್ಲಿ ಬಂದರೂ ಕೂಡ ಮಾಸ್ಟರ್ ಸುಖದಾತ ಆದಂತಹ ನಿಮ್ಮ ಮೂಲಕ ಪ್ರತಿ ಹೆಜ್ಜೆಯಲ್ಲೂ ಸುಖದ ಅನುಭವವನ್ನೇ ಮಾಡಬೇಕು. ಇದಕ್ಕೆ ದಿವ್ಯತೆ ಅಥವಾ ಅಲೌಕಿಕತೆ ಎಂದು ಕರೆಯಲಾಗುತ್ತದೆ. ಪ್ರತಿ ಕ್ಷಣ ಸದಾ ನಿಮಗೆ ಇದೇ ಸ್ಮೃತಿ ಇರಬೇಕು. 21 ಜನ್ಮಕ್ಕೋಸ್ಕರ ಈಗ ನಾವು ಸುಖದ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು. ಈ ಒಂದು ಜನ್ಮದಲ್ಲಿ 21 ಜನ್ಮಕ್ಕೋಸ್ಕರ ನಾವು ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು ಅಂದರೆ ಸುಖದಾತ ಆಗಿ ಪ್ರತಿ ಕ್ಷಣ ಸರ್ವರಿಗೂ ಸುಖವನ್ನೇ ಕೊಡಬೇಕು ಅನ್ನುವ ಸ್ಮೃತಿಯಲ್ಲಿ ಸದಾ ಇರಬೇಕು. ಇಂದಿನ ಶ್ಲೋಗನ್ ಆಗಿದೆ. ಒಬ್ಬ ತಂದೆಯನ್ನು ನಮ್ಮ ಸಂಸಾರವನ್ನಾಗಿ ಮಾಡಿಕೊಳ್ಳಬೇಕು. ಆಗ ಅವಿನಾಶಿ ಪ್ರಾಪ್ತಿ ಸದಾ ನಮಗೆ ಪ್ರಾಪ್ತಿಯಾಗುತ್ತಿರುತ್ತದೆ. ಸದಾ ಕಾಲಕ್ಕೂ ಅವಿನಾಶಿ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ
ಪರಮಾತ್ಮ ತಂದೆಯನ್ನೇ ನಮ್ಮ ಸಂಸಾರವನ್ನಾಗಿ ಮಾಡಿಕೊಂಡು ಸದಾ ಈಶ್ವರನ ಸಂಸಾರದಲ್ಲಿ ಇರಲು ನಾವು ಪ್ರಯತ್ನವನ್ನು ಪಡಬೇಕು. ಒಳ್ಳೆಯದು. ಓಂ ಶಾಂತಿ.